ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ ಸ್ನೇಹಿತರೆ, ನಾವು ಜೇನೇಟೆ ಸೆಂಟರ್ಸ್ ಡಾಟ್ ಕಾಮ್ ತಂಡದ ಪರವಾಗಿ ನಿತಿನ್ ಎಚ್ ಪಿ ಇಲ್ಲಿ ಮಾತನಾಡ್ತಿದ್ದೀನಿ. ಸ್ನೇಹಿತರೆ, ನಾವೀಗ ಒಂದು ಗ್ರಾಮ ಕುಲಗಾಣ ಗ್ರಾಮ, ಇದು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನಲ್ಲಿದೆ. ಇದು ಪುರಾತನವಾದ ಜೈನ ಕೇಂದ್ರ ಕನಕಗಿರಿ ಕ್ಷೇತ್ರದಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನಾವೀಗೊಂದು ಈ ಗ್ರಾಮದ ಒಂದು ರಸ್ತೆಯ ಎಡಭಾಗದಲ್ಲಿ ಒಂದು ಬಯಲಿನಲ್ಲಿ ಇರತಕ್ಕಂತಹ ಒಂದು ಪುಟ್ಟದಾದ ಒಂದು ಗುಡಿಯೊಳಗೆ ಇರತಕ್ಕಂಥ ಸುಮಾರು ಒಂದು 4-5 ಬ್ರಹ್ಮಯಕ್ಷರ ವಿಗ್ರಹವನ್ನು ನಾವು ನಮ್ಮ ಕ್ಷೇತ್ರ ಕಾರ್ಯಕ್ಕೆ ಬಂದಾಗ ನೋಡಿದ್ವಿ. ಅದರ ದರ್ಶನವನ್ನು ಮಾಡೋಣ, ಬನ್ನಿ. ಸ್ನೇಹಿತರೆ, ನಾವು ಕುಲಗಾಣ ಈ ಗ್ರಾಮದ ಬಗ್ಗೆ ಹೇಳಬೇಕು ಅಂದರೆ, ಕುಲಗಾಣ ಗ್ರಾಮ ಈಗ ಆಗಲೇ ಹೇಳದಂತೆ ಇದು ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಗ್ರಾಮ. ಇಲ್ಲಿ ಒಟ್ಟು 3 ಶಾಸನಗಳು ದಾಖಲಾಗಿದ್ದಾವೆ. ಆ 3 ಶಾಸನಗಳಲ್ಲಿ 2 ಶಾಸನಗಳಲ್ಲಿ ಸ್ಪಷ್ಟವಾಗಿ ಇಲ್ಲಿ ಒಂದು ಬಸದಿ ಇತ್ತು, ಹಾಗೂ ಬಸದಿಗೆ ಬಿಟ್ಟಂತಹ ದಾನ ಅದರ ವಿವರಗಳು ಕೂಡ ಕಾಣ್ತವೆ. ಈಗ ಪ್ರಸ್ತುತ ಇಲ್ಲಿ ಯಾವುದೇ ಬಸದಿಗಳಿಲ್ಲ. 2 ಶಾಸನಗಳನ್ನು ಹುಡುಕಿಕೊಂಡು ಬಂದಾಗ ನಮ್ಮ ಇಲ್ಲಿ ಸ್ಥಳೀಯರನ್ನು ಕೇಳಿದ ನಂತರ ನಮಗೆ ತಿಳಿದ ವಿಷಯ ಅಂದರೆ, ಈ ಒಂದು ಗುಡಿ, ಏನೇ ಒಂದು ಗುಡಿ ಇದೆ, ಈ ಗುಡಿ ನೋಡಿದ್ರೆ ಒಂದು ಸಾಮಾನ್ಯ ಗುಡಿ ಅಂತ ಅನ್ನಿಸ್ತದೆ. ಇಲ್ಲಿಯ ಜನ ಬೊಮ್ಮಪ್ಪ ಅಂತ ಪೂಜೆ ಮಾಡ್ತಾರೆ. ಇಲ್ಲಿಯ ಏನು ಮಾರಿ ಹಬ್ಬದ ಸಮಯ ಅಂದರೆ ಶಿವರಾತ್ರಿಯ ನಂತರ ಬೇಸಿಗೆ ಕಾಲದಲ್ಲಿ ನಡೆಯುವಂತಹ ಒಂದು ಹಬ್ಬದ ಸಮಯದಲ್ಲಿ ಈ ದೇವರಿಗೆ ಬಂದು ಏನು ದೀಪ ಹಚ್ಚಿ, ಅದರಲ್ಲೂ ತಂಬಿಟ್ಟಿನ ದೀಪ ಹಚ್ಚಿ ಬಂದು ಎಣ್ಣೆಯನ್ನು ಅರ್ಪಿಸಿ ಪೂಜೆ ಮಾಡುವುದು ಒಂದು ಇಲ್ಲಿಯ ನಂಬಿಕೆ, ಇಲ್ಲಿಯ ನಡೆದುಕೊಂಡು ಬಂದಂತಹ ಒಂದು ರೀತಿ ನೀತಿಗಳು. ಆದರೆ ಈ ವಿಗ್ರಹಗಳು ಏನು ಅಂತ ಒಳಗೆ ನಾವು ನೋಡಿದ್ರೆ, ತಾವೆಲ್ಲ ನೋಡಿದ್ರೆ ತಾವು ಆಶ್ಚರ್ಯಚಕಿತರ ಆಗ್ತೀರಾ. ಇದೊಂದು ಬ್ರಹ್ಮದೇವರ ವಿಗ್ರಹಗಳು ಇದ್ದಾವೆ. ಇಲ್ಲಿ ಒಟ್ಟು 5 ಬ್ರಹ್ಮದೇವರು, 5 ಕುದುರೆ ಬ್ರಹ್ಮದೇವರು ಅಂದರೆ ನಮ್ಮ ಏನು 10ನೇ ತೀರ್ಥಂಕರಾದ ಶೀತಲನಾಥ ತೀರ್ಥಂಕರ ಇದ್ದಾರಲ್ಲ, ಅವರ ಯಕ್ಷರು, ಅವರ ವಿಗ್ರಹಗಳನ್ನು ನಾವಿಲ್ಲಿ ಕಾಣ್ತೀವಿ. ನೋಡಿ ಸ್ನೇಹಿತರೆ, ತಾವು ಈಗಾಗಲೇ ನೋಡ್ತಾ ಇದ್ದೀರಿ. ಈಗ ಏನು ತಾವು ನೋಡ್ತಾ ಇದ್ದೀರಾ, ಇವೆರಡು ಬ್ರಹ್ಮದೇವರ ವಿಗ್ರಹಗಳು. ಶೀತಲನಾಥ ತೀರ್ಥಂಕರರ ಯಕ್ಷ ಕುದುರೆ ಬ್ರಹ್ಮದೇವ, ಕುದುರೆಯ ಮೇಲಿರ್ತಕ್ಕಂಥ ಬ್ರಹ್ಮದೇವ. ಅದರಲ್ಲೂ ಒಂದು ನೋಡಿ ಎಷ್ಟು ವಿಶೇಷವಾಗಿದೆ ಅಂದರೆ, ಇದೊಂದು ಅಂದಾಜು 2 ಅಡಿ ಇರತಕ್ಕಂಥ ಒಂದು ಬ್ರಹ್ಮದೇವ, ಏನು ಹಾರುತ್ತಿರುವ ಭಂಗಿಯಲ್ಲಿರುವ ಕುದುರೆಯ ಕೆತ್ತನೆ, ಅದರ ಮೇಲೆ ಕುದುರೆಯನ್ನು ಸವಾರಿ ಮಾಡತಕ್ಕಂತಹ ಬ್ರಹ್ಮದೇವ. ಬ್ರಹ್ಮದೇವರ ಬಲಗೈಯಲ್ಲಿ ಕತ್ತಿ, ಎಡಗೈಯಲ್ಲಿ ಹಗ್ಗವನ್ನು ಎಳಿತಾ ಇದ್ದಾರೆ. ಬ್ರಹ್ಮದೇವರ ಮೇಲೆ ತಾವು ಒಂದೇನೋ ಒಂದು ಛತ್ರಿಯನ್ನು ಕೂಡ ಕಾಣ್ತೀರಿ. ಇದು ಒಂದಾದರೆ, ಇದು 2ನೇದು ನೋಡಿ, ಇದು ಮತ್ತೊಂದು ಬ್ರಹ್ಮದೇವ. ಇದು ಒಂದು ಅಂದಾಜು 2 ಅಡಿ ಇರತಕ್ಕಂಥದ್ದು. ನಿಂತ ಭಂಗಿಯಲ್ಲಿರುವ ಕುದುರೆ, ಕುದುರೆಯ ಮೇಲೆಯನ್ನು ಸವಾರಿ ಮಾಡುತ್ತಿರುವ ಬ್ರಹ್ಮದೇವರು, ಬಲಗೈಯಲ್ಲಿ ಕತ್ತಿ, ಎಡಗೈಯಲ್ಲಿ ಜೀನನ್ನು ಅಥವಾ ಏನು ಹಗ್ಗವನ್ನು ಎಳಿತಾ ಇದ್ದಾರೆ. ಬ್ರಹ್ಮದೇವರ ತಲೆ ಮೇಲೆ ನಾವು ಒಂದು ಛತ್ರಿಯನ್ನು ಕಾಣಬಹುದು. ಹಿಂಭಾಗದಲ್ಲಿ ಬ್ರಹ್ಮದೇವರ ಹಿಂಭಾಗದಲ್ಲಿ ಛತ್ರಿಯನ್ನು ಹಿಡಿದಿರುವ ಮತ್ತೊಬ್ಬ ವ್ಯಕ್ತಿಯನ್ನು ತಾವು ಕಾಣ್ತೀರ. ಹೀಗೆ ನೋಡಿದ್ರೆ ಇಲ್ಲಿ ನೋಡಿ, ಇದೊಂದು ಅಂದಾಜು 9 ಇಂಚುಗಳಿರುವ ಕುದುರೆ ಬ್ರಹ್ಮದೇವರು, ಬ್ರಹ್ಮದೇವರ ಶಿಲ್ಪ. ಈಗ ಇಲ್ಲಿ ಇನ್ನೊಂದಿದೆ ನೋಡಿ, ಮತ್ತೊಂದು ಬ್ರಹ್ಮದೇವರ ಶಿಲ್ಪ ಇದು. ಇದು ಒಂದು ಅಂದಾಜು 9 ಇಂಚು ಇರತಕ್ಕಂಥ ಬ್ರಹ್ಮದೇವರ ಶಿಲ್ಪ. ಇಲ್ಲಿ ನೋಡಿ, ಯಾವುದೋ ಒಂದು ಯಕ್ಷನ ಯಕ್ಷಿಯ ಶಿಲ್ಪ ಇದು. ಹೀಗೆ ಬಂದರೆ ನಾವು ಇವಾಗಲೇ ನೋಡಿದಂತಹ 2 ಬ್ರಹ್ಮದೇವರ ಶಿಲ್ಪಗಳು. ಹೀಗೆ ಬರ್ತಾ ಹೋದರೆ ಇಲ್ಲಿದೆ ನೋಡಿ, ಇಲ್ಲಿ ಮತ್ತೊಂದು ಬ್ರಹ್ಮದೇವರ ಶಿಲ್ಪವನ್ನು ತಾವು ಕಾಣ್ತೀರ. ಇದೆಲ್ಲ ನೋಡಿದ್ರೆ ಈಗ ಇಲ್ಲಿ ಬ್ರಹ್ಮದೇವರ ಆರಾಧನೆ ಎಷ್ಟರ ಮಟ್ಟಿಗಿತ್ತು ಈ ಊರಿನಲ್ಲಿ ಅನ್ನೋದು ನಮಗೆ ತಿಳಿದು ಬರ್ತದೆ. ಇದೆಲ್ಲದರ ಮೂಲಕ ಹೇಳ್ಬೋದು, ಇದು ಕೂಡ ಹಿಂದೆ ಒಂದು ಜೈನ ಧರ್ಮೀಯರು ಬಹುಸಂಖ್ಯಾತರಾಗಿ ಇರತಕ್ಕಂತಹ ಒಂದು ಗ್ರಾಮವಾಗಿದ್ದಿರ್ಬೋದು ಅನ್ನೋದಕ್ಕೆ ಇವುಗಳು ನಮಗೆ ಸ್ಪಷ್ಟ ಸೂಚನೆಗಳನ್ನು ನೀಡ್ತವೆ. ಈಗ ಪ್ರಸ್ತುತ ಇಲ್ಲಿ ಯಾವುದೇ ಬಸದಿ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಬ್ರಹ್ಮದೇವರು ಇಲ್ಲಿನ ಇತಿಹಾಸದ ವಿಷಯಗಳನ್ನು ನಮಗೆ ಮೆಲುಕು ಹಾಕಲಿಕ್ಕೆ ಸಾಕಷ್ಟು ಪುರಾವೆಗಳನ್ನು ಒದಗಿಸ್ತವೆ. ತಮಗಾಗಿ genetesenters.com ಮೂಲಕ ಫೇಸ್ಬುಕ್ ಲೈವನ್ನು ನೀಡುತ್ತಿರುವ ನಿತಿನ್ ಎಚ್ ಪಿ ಮಾತನಾಡ್ತಿದ್ದೀನಿ. ಇದರೊಂದಿಗೆ ಸ್ನೇಹಿತರೆ, ನಾವು ಈ ಲೈವ್ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರಗಳು.